ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರಾದ್ಯಂತ ಕೊರೋನಾ ವೈರಸ್ ತಡೆಗಟ್ಟುವ ಬಗ್ಗೆ ಪ್ರಧಾನಿ ಮೋದಿ ಕರೆ ನೀಡಿದ ಜನತಾ ಕರ್ಫ್ಯೂಗೆ ಪಕ್ಷ, ಜಾತಿ ಹಾಗೂ ಧರ್ಮ ಭೇದ ಮರೆತು ಅಭೂತಪೂರ್ವ ಬೆಂಬಲ ನೀಡಿದ ಸಾರ್ವಜನಿಕರು. ಪ್ರಧಾನಿ ಮೋದಿ ಕರೆ ನೀಡಿದ ಜನತಾ ಕರ್ಫ್ಯೂಗೆ ಅಭೂತಪೂರ್ವ ಬೆಂಬಲ ಸೂಚಿಸಿದ ಶಿರಾ ಜನತೆ. ಜಾತಿ ಧರ್ಮ ಭೇದ ಮರೆತು ಕೊರೋನಾ ವೈರಸ್ ತಡೆಗಟ್ಟಲು ಸಿದ್ಧತೆ. ಜನ ಹಾಗೂ ವಾಹನ ಸಂಚಾರವಿಲ್ಲದೆ ಬಿಕೋ ಎನ್ನುತ್ತಿರುವ ಪ್ರಮುಖ ರಸ್ತೆಗಳು. ನಗರ ಪೊಲೀಸ್ ಠಾಣೆ ಬಳಿಯಲ್ಲೇ ಇರುವ ಹೋಟೆಲ್ನಲ್ಲಿ ಜವಾಬ್ದಾರಿ ಮರೆತು ಗುಂಪು ಗುಡಿಸಿಕೊಂಡು ವ್ಯಾಪಾರ ಮಾಡುತ್ತಿರುವ ಮಾಲೀಕ. ಸ್ವಲ್ಪ ಪಾರ್ಸಲ್ ಕೊಡಿ ಅಂತ ಪಾರ್ಸಲ್ ಕೊಡ್ತಾ ಇದ್ದೀವಿ ಅಷ್ಟೇ. ಪಾರ್ಸಲ್ ಕೊಡಂಗಿಲ್ಲ. ವೈದ್ಯರು, ನರ್ಸ್ ಹಾಗೂ ಪೊಲೀಸರಿಗೆ ಸಂಜೆ 5 ಗಂಟೆಗೆ ಚಪ್ಪಾಳೆ ಮೂಲಕ ಗೌರವ ಸಲ್ಲಿಸಿದ ಜನತೆ. ಪ್ರಪಂಚದಾದ್ಯಂತ ಭಯದ ವಾತಾವರಣ ಸೃಷ್ಟಿಸಿರುವ ಕರೋನಾ ಎಂಬ ಮಹಾಮಾರಿಯ ವಿರುದ್ಧ ಭಾರತ ದೇಶದ ಎಲ್ಲ ಜನಸಾಮಾನ್ಯರು ಅದನ್ನು ತಡೆಗಟ್ಟುವ ಬಗ್ಗೆ ಮಾರ್ಚ್ 22 ಭಾನುವಾರದಂದು ಪ್ರಧಾನಮಂತ್ರಿ ಮೋದಿಯವರು ಕರೆ ನೀಡಿದ ಜನತಾ ಕರ್ಫ್ಯೂಗೆ ಜಾತಿ ಧರ್ಮ ಹಾಗೂ ಪಕ್ಷ ಭೇದ ಮರೆತು ಕರೋನಾ ವಿರುದ್ಧ ಸಮರ ಸಾರಲು ನಾವು ಸಜ್ಜಾಗಿದ್ದೇವೆ ಎಂಬ ಸಂದೇಶವನ್ನು ಶಿರಾನಗರದ ಸಾರ್ವಜನಿಕರು ತಮ್ಮ ವ್ಯಾಪಾರ ವಹಿವಾಟು, ಯುಗಾದಿ ಹಬ್ಬದ ಖರೀದಿ ಹಾಗೂ ತಮ್ಮ ನಿತ್ಯದ ದುಡಿಮೆಯನ್ನು ಬದಿಗಿಟ್ಟು ಪ್ರಧಾನಿಯವರಿಗೆ ತಲುಪಿಸಿದರು. ಈ ರೀತಿಯ
ಸ್ವಯಂ ಪ್ರೇರಿತ ಬಂದ್ ಶಿರಾ ಇತಿಹಾಸದಲ್ಲೇ ಮೊದಲು ಎಂದು ಹಿರಿಯ ನಾಗರಿಕರು ತಮ್ಮ ಅನುಭವವನ್ನು ತಿಳಿಸಿದರು. ಆಸ್ಪತ್ರೆ ಹಾಗೂ ಔಷಧಿ ಅಂಗಡಿಗಳನ್ನು ಹೊರತುಪಡಿಸಿ ಎಲ್ಲ ವಹಿವಾಟುಗಳು ಸ್ಥಗಿತಗೊಂಡಿದ್ದರ ಜೊತೆಗೆ ಆಟೋ, ಟ್ಯಾಕ್ಸಿ, ಖಾಸಗಿ ಬಸ್ ಹಾಗೂ ಯಾವುದೇ ಇತರ ವಾಹನಗಳು ರಸ್ತೆಗಿಳಿಯಲಿಲ್ಲ. ರೂಲ್ ಇದೆ, ರೂಲ್ ಪ್ರಕಾರ ಅವ್ನಿಗೆ ಅರೆಸ್ಟ್ ಮಾಡ್ತಾರೆ ರೂಲ್ ಅಪ್ಲೈ ಆಗಿದೆ. ಇದೊಂದೇ ಅಂಗಡಿ ಇಡೀ ಸಿರ ಮಹಿಳೆಯರು, ಮಕ್ಕಳು ಹಾಗೂ ವೃದ್ಧರು ಸಂಜೆ 5 ಗಂಟೆಗೆ ಸರಿಯಾಗಿ ಮನೆಯಿಂದ ಹೊರಬಂದು ಸಾಂಕ್ರಾಮಿಕ ರೋಗ ತಡೆಗಟ್ಟುವಲ್ಲಿ ಶ್ರಮಿಸಿದ ವೈದ್ಯರು, ನರ್ಸ್ ಹಾಗೂ ಪೊಲೀಸರಿಗೆ ಗೌರವವನ್ನು ಸಲ್ಲಿಸುವ ಸಲುವಾಗಿ ಜಾಗಟೆ ಬಾರಿಸಿ, ಚಪ್ಪಾಳೆ ಹೊಡೆದು ಹಾಗೂ ಶಂಕನಾದ ಹೊಮಿಸುವುದರ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಹಾಗೂ ಬುಕ್ಕಾಪಟ್ನಾದಲ್ಲೂ ಕೂಡ ಜನತಾ ಕರ್ಫ್ಯೂಗೆ ಬೆಂಬಲ ಸೂಚಿಸಿದ ಗ್ರಾಮಸ್ಥರು. ಕಂಟಿನ್ಯೂಷನ್ ಹಿಂಗೆ ನಮ್ಮ ಅಂಗಡಿ ತಗೊಂಡ್ ನಮ್ಮ ಡಿಸಿದ ಇಂದ ಅವರ ಯಾರು ಒಬ್ರು ನಡ್ಕೊಳ್ಳೇ ಇರಲ್ವಲ್ಲು ಹೆಂಗೆ ಓಡ್ತೈತನಪ್ಪ. ಹ್ಞೂ, ಐಸ್ಕ್ರೀಮ್ ಎಲ್ಲ ಪೊಲೀಸ್ ಆಗಿದ್ಯಲ್ಲ.
ತಗೊಂಡ ಜಗಂದು ಸಾಕು. ಶಿರಾ ನಗರದ ಬಸ್ ಸ್ಟ್ಯಾಂಡ್ ಹಾಗೂ ಮಾರ್ಕೆಟ್ಗಳಲ್ಲಿ ಯಾವುದೇ ಮಾಸ್ಕ್ ಧರಿಸದ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಒಂದೆಡೆ ಸೇರುತ್ತಿರುವ ಬಗ್ಗೆ ಆತಂಕ ವ್ಯಕ್ತಪಡಿಸಿದ ಶಿರಾ ತಾಲೂಕು ವೈದ್ಯರ ಸಂಘ. ದಿನಾಂಕ 21/3/2020 ಶಿರಾ ನಗರದ ಪ್ರವಾಸಿ ಮಂದಿರದಲ್ಲಿ ಸೇರಿದ ಶಿರಾ ತಾಲೂಕು ವೈದ್ಯರ ಸಂಘದ ವೈದ್ಯರುಗಳು ದಿನ ದಿನಕ್ಕೆ ವೇಗವಾಗಿ ಪ್ರಪಂಚದಾದ್ಯಂತ ಹರಡುತ್ತಿರುವ ಕೊರೋನಾ ವೈರಸ್ ಬಗ್ಗೆ ಅರಿವಿಲ್ಲದೆ ಹಾಗೂ ಉದಾಸೀನ ತೋರಿಸುತ್ತಿರುವ ಶಿರಾ ಸಾರ್ವಜನಿಕರ ನಡೆ ಬಗ್ಗೆ ಆತಂಕ ವ್ಯಕ್ತಪಡಿಸಿದ ವೈದ್ಯರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ರಾಮಕೃಷ್ಣರವರು ಹಾಗೂ ಇತರ ವೈದ್ಯರು ಜನತೆಯನ್ನ ಉದ್ದೇಶಿಸಿ ಮಾತನಾಡಿದರು. ಶಿರಾದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಯಾವುದೇ ಮಾಸ್ಕ್ ಇಲ್ಲದೆ ಜನ ಸೇರುವುದರಿಂದ ಮುಂದಾಗುವ ಅನಾಹುತಗಳ ಬಗ್ಗೆ ವಿವರಿಸಿ ಈ ಕೂಡಲೇ ಪೊಲೀಸ್ ಇಲಾಖೆ ಸಹಯೋಗದೊಂದಿಗೆ ತಡೆಗಟ್ಟಲು ಮುಂದಾಗಬೇಕೆಂದು ಶಿರಾ ತಹಶೀಲ್ದಾರ್ ನಹಿದಾ ಜಂಜಂರವರನ್ನು ದೂರವಾಣಿ ಮೂಲಕ ಮಾತನಾಡಿಸಿ ಮನವಿ ಮಾಡಿದರು. ಶಿರಾ ನಗರಕ್ಕೆ ವಿದೇಶದಿಂದ ಆಗಮಿಸುವವರು ವೈದ್ಯಕೀಯ ಪರೀಕ್ಷೆ ಮಾಡಿಸಿಕೊಂಡು ರೋಗ ಹರಡದಂತೆ ಮುಂಜಾಗ್ರತೆ ಕ್ರಮ ವಹಿಸಿಕೊಳ್ಳಬೇಕು. ಜೊತೆ ಜೊತೆಗೆ ತಾಲೂಕು ಆಡಳಿತ ವಿದೇಶಿಗರ ಬಗ್ಗೆ ಮಾಹಿತಿ ಸಂಗ್ರಹಿಸಿ ವೈದ್ಯರಿಗೆ ತಿಳಿಸುವ ಕೆಲಸವಾಗಬೇಕೆಂದು ತಿಳಿಸಿದರು. ಶಿರಾ ತಾಲೂಕಿನ ಸಮಸ್ತ ನಾಗರಿಕರಲ್ಲಿ ಶಿರಾ ತಾಲೂಕಿನ ವೈದ್ಯರ ಸಂಘ, ನಾಗರಿಕರ ವೇದಿಕೆ ಹಾಗೂ ಸರ್ಕಾರಿ ವೈದ್ಯರು, ಮಿತ್ರರು, ರಾಜಕಾರಣಿಗಳು ಎಲ್ಲರೂ ಸೇರಿ ನಾವು ಶಿರಾ ತಾಲೂಕಿನ ಹಿತದೃಷ್ಟಿಯಿಂದ ಈ ಕರೋನಾ ಏನು ಬಂದಿದೆ ನಮಗೆ ಮೂರನೇ ಮಹಾಯುದ್ಧದ ರೀತಿಯಲ್ಲಿ ಬಂದಿರತಕ್ಕಂಥ ಗಂಡಾಂತರವಾದ ಈ ಕಾಯಿಲೆಯನ್ನು ನಾವು ಯುದ್ಧದ ರೀತಿಯಲ್ಲೇ ನಾವು ಅದನ್ನು ಹೊಡೆದಟ್ಟಬೇಕಾಗಿದೆ, ಹೊಡೆದು ಓಡಿಸಬೇಕಾಗಿದೆ. ಬಹಳ ಗಂಡಾಂತರದ ವಿಷಯ ಏನಂದರೆ ಇದು ಇಂಡಿಯಾ ದೇಶದಲ್ಲಿ ಇವತ್ತು ಎಲ್ಲ ರಾಜ್ಯಗಳನ್ನು ಸೇರಿ ಕೊನೆಗೆ ನಮ್ಮ ಕರ್ನಾಟಕ ರಾಜ್ಯಕ್ಕೂ ಕಾಲಿಟ್ಟಿರುವ ಈ ಕರೋನಾ ವೈರಸ್ ಇದುವರೆಗೆ 19 ಜನರಿಗೆ ಕರ್ನಾಟಕ ರಾಜ್ಯದಲ್ಲಿ ಸೋಂಕು ದೃಢಪಟ್ಟಿದೆ. ಹಗಲು ರಾತ್ರಿ ಕೆಲಸ ಮಾಡುತ್ತಿರುವ ಸರ್ಕಾರಿ ವೈದ್ಯರುಗಳು, ಹಗಲು ರಾತ್ರಿ ತಮ್ಮ ಜೀವವನ್ನು ಪಣವಾಗಿಟ್ಟುಕೊಂಡು ಕೆಲಸ ಮಾಡುತ್ತಿರುವ ನಮ್ಮ ನರ್ಸಿಂಗ್ ಸ್ಟಾಫ್ ಮತ್ತು ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಮತ್ತು ಸರ್ಕಾರಿ ಎಲ್ಲ ವೈದ್ಯರು ಇವರುಗಳೆಲ್ಲರನ್ನು ಖಾಸಗಿ ಜೊತೆಗೆ ಇವರ ಜೊತೆ ಜೊತೆಯಲ್ಲೇ ಕೈ ಜೋಡಿಸುತ್ತಿರುವ ಎಲ್ಲ ಖಾಸಗಿ ವೈದ್ಯರು ಇವರೆಲ್ಲರಿಗೂ ಹೃತ್ಪೂರ್ವಕವಾದ ಶಿರಾ ತಾಲೂಕಿನ ನಮ್ಮ ವೈದ್ಯ ಸಂಘದ ಭಾಗವಾಗಿ ಒಂದು ಧನ್ಯವಾದಗಳನ್ನು ಅರ್ಪಿಸುತ್ತಾ ಈಗ ಬಂದಿರುವ ಗಂಡಾಂತರ ಏನು ಅಂದರೆ ನಮ್ಮ ಎಲ್ಲ ವೈದ್ಯರ ಜೀವ ಇವತ್ತು ಗಂಡಾಂತರದಲ್ಲಿದೆ. ಯಾಕೋ ಏನೋ ಜನ ಇನ್ನೂ ಇದನ್ನು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಬಹುಶಃ ಚೈನಾ ಮಾದರಿಯಲ್ಲಿ ಅಷ್ಟು ಫಾಸ್ಟಾಗಿ ತಮಗೆಲ್ಲ ತಿಳಿದಿದೆ 20,000 ಹಾಸಿಗೆಗಳ ಉಳಿದ ಒಂದು ಆಸ್ಪತ್ರೆಯನ್ನು 7 ದಿನದಲ್ಲಿ ಚೈನಾದಲ್ಲಿ ಕಟ್ತಾರೆ. ಒಂದು ರಕ್ತ ಪರೀಕ್ಷೆಗೆ ಕೇವಲ 15 ನಿಮಿಷದಲ್ಲಿ ರಕ್ತ ಪರೀಕ್ಷೆ ಬರುತ್ತೆ. ಆದರೆ ಇವೆಲ್ಲೂ ಅಂದರೆ ಅಷ್ಟು ಫಾಸ್ಟ್ ಆಗಿದ್ದಾರೆ ಅಲ್ಲಿ ಜನ ಮತ್ತು ಅಲ್ಲಿನ ನಿಪುಣರು, ಕಾರ್ಯತಂತ್ರ ನಿಪುಣರು, ಟೆಕ್ನಿಷಿಯನ್ಸ್ ಅಂತ ಹೇಳ್ಬೋದು. ಇದು ಯಾವುದು ಇಲ್ಲದ ಪರಿಸ್ಥಿತಿಯಲ್ಲಿ ನಾವು ಎಷ್ಟು ಮಟ್ಟಿಗೆ ಎಚ್ಚರಿಕೆ ಅಂದರೆ ಪ್ರಿಕಾಷನರಿ ಮೆಜರ್ಸ್ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕೇ ವಿನಃ ಇನ್ಯಾವುದೇ ರೀತಿಯಲ್ಲಿ ನಾವು ಅವರು ಹೋರಾಡಿದ ರೀತಿಯಲ್ಲಿ ಹೋರಾಡಲು ಕಷ್ಟ ಆಗ್ತದೆ. ಗೊತ್ತಿದೆ ನಮಗೆ ಪ್ರಪಂಚದಲ್ಲಿ ಅತ್ಯುನ್ನತವಾದ ವೈದ್ಯರು ಇಲ್ಲಿದ್ದಾರೆ. ಇವಾಗ ಬಹಳ ಜನ ನಿಮಗೆಲ್ಲ ಅರ್ಥ ಆಗಬೇಕು, ಇವತ್ತು ಈ ಅಮೆರಿಕದಂಥ ಮುಂದುವರೆದ ಅಮೆರಿಕಾ ದೇಶದಲ್ಲಿ ಇವತ್ತು ವೆಂಟಿಲೇಟರ್ಸ್ ಇಲ್ಲ, ಮತ್ತು ಚೈನಾವನ್ನೇ ಅವರು ಬೆಗ್ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಪರಿಸ್ಥಿತಿ ಏನಾಗ್ಬೋದು, ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಕರೋನಾ ಬಂದರೆ ಅದಕ್ಕೆ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಐ ಥಿಂಕ್ ನಾವು ಎಂದೂ ಕಾಣದ ರೀತಿಯಲ್ಲಿ ಒಂದು ಪ್ರಚಾರ ಮಾಡ್ತಾ ಇದ್ದಾರೆ ಎಂದು ಕೈ ತೊಳೆಯೋದು ರೀತಿನ ಇರ್ಬೋದು, ಒಬ್ಬರೊಬ್ಬರಿಗೆ ಅಂತರ ಇರ್ಬೋದು, ಪ್ರತಿಯೊಂದು ರೀತಿನಲ್ಲೂ ಪ್ರತಿಯೊಂದು ಫೋನಿನಲ್ಲೂ ಸಹ ನಮಗೆ ಮುಂಜಾಗ್ರತಾ ಕ್ರಮಗಳು ವಿವರಿಸ್ತಾ ಇದ್ದಾರೆ. ಆದರೂ ಸಹ ಏನಾಗ್ತಾ ಇದೆ, ಸಾಮಾನ್ಯ ಜನಗಳು ಇದನ್ನು ಯಾವುದೋ ಒಂದು ರೀತಿಯಲ್ಲಿ ಉದಾಸೀನದ ರೀತಿಯಲ್ಲಿ ತೆಗೆದುಕೊಳ್ತಾ ಇದ್ದಾರೆ. ಯಾಕೆಂದರೆ ಇವತ್ತು ಇಷ್ಟೊಂದು 15 ದಿವಸ, ಇನ್ನು ಮುಂದಿನ ಒಂದು ವಾರದ ಒಳಗೆ ಇದು ಕರೋನಾ ತನ್ನ 3ನೇ ಅವತಾರ ಅಂದರೆ 3rd stage and 4th stage ಅಂದರೆ
ಒಬ್ಬರಿಂದ ಪ್ರಜೆಗಳಿಂದ ಪ್ರಜೆಗಳಿಗೆ ಹರಡತಕ್ಕಂಥ ಸ್ಟೇಜನ್ನು ತೆಗೆದುಕೊಳ್ಳುವಂಥ ಹೆಜ್ಜೆ ಇಡ್ತಾ ಇದೆ. ಈ ಸ್ಟೇಜ್ನಲ್ಲಿ ನಾವು ಎಚ್ಚರಿಕೆ ಜಾಗೃತಿ ವಹಿಸ್ತಿದ್ದರೆ ನಮ್ಮನ್ನು ಯಾವ ಮನುಷ್ಯರು ಯಾವ ದೇವರುಗಳು ನಮ್ಮನ್ನು ರಕ್ಷಣೆ ಮಾಡೋಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಒಬ್ಬೊಬ್ಬರನ್ನ ಇಲ್ಲಿ ನಾವು ನೋಡ್ತೀವಿ, ಶಿರಾದಲ್ಲಿ ಒಂದು 10 ಜನಕ್ಕಾದ್ರೇ ಅವ್ರನ್ನ ಸಪ್ರೇಟ್ ಮಾಡಿ ಆ ವೆಂಟಿಲೇಟರ್ಸ್ ಕೊಟ್ಟು ಉಸಿರಾಟದ ವಿಧಾನವನ್ನೆಲ್ಲ ಅಳವಡಿಸಿ ಅವ್ರನ್ನ ಜೀವ ಉಳಿಸ್ಕೊಂಬೋದು ಕಷ್ಟ. ಇವತ್ತು ಸುದ್ದಿಯಲ್ಲಿ ಹೋದೆ, ಎಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 200 ಬೆಡ್ಗಳನ್ನು ರೆಡಿ ಮಾಡಿದ್ದಾರೆ. ಬೇರೆ ಯಾವ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಸ್ವಲ್ಪ ಅಲ್ಲ ಸ್ವಲ್ಪ ಬ್ರೆಡ್ಗಳು ರೆಡಿ ಮಾಡಿಸಿದ್ದಾರೆ. ಆದರೆ ನಾವಿರೋದು 6 ಕೋಟಿ ಜನ, 6 ಕೋಟಿ ಜನಕ್ಕೆ ನಾವು ಎಲ್ಲಿಂದ ವೆಂಟಿಲೇಟರ್ಸ್ ತರೋದು, ಎಲ್ಲಿಂದ ಡಾಕ್ಟ್ರುಗಳನ್ನ ತರೋದು? ಡಾಕ್ಟ್ರುಗಳು ಎಲ್ಲಿರ್ತಾರೆ? ಡಾಕ್ಟ್ರುಗಳೇ ಅರ್ಧಕ್ಕರ್ಧ ಎಲ್ಲ ರೋಗಕ್ಕೆ ಇವ್ರಿಗೆ ಸೋಂಕು ತಗಲಿರುತ್ತೆ. ಈ ಪರಿಸ್ಥಿತಿಯಲ್ಲಿ ಮುಂಜಾಗ್ರ ನಮ್ಗೆ ಉಳಿದಿರೋ ಒಂದೇ ಒಂದು ಶಕ್ತಿ ಅಂದರೆ ಮುಂಜಾಗ್ರತಾ ಕ್ರಮ. ಏನು ಮುಂಜಾಗ್ರತಾ ಕ್ರಮ? ಸುಮ್ಮನಲ್ಲಿ ಎಲ್ಲ ಸಣ್ಣ ಪುಟ್ಟ ಕಾಯಿಲೆಗಳಿಗೆ, ನೆಗಡಿ, ಕೆಮ್ಮು, ಸಣ್ಣ ಮೈನೋವು, ಕೈ ನೋವು, ಚಿಕ್ಕ ಚಿಕ್ಕ ಕಾಯಿಲೆಗಳಿಗೆಲ್ಲ ಸಿರಾಗಿ ಬರಬೇಡಿ. ಬಂದಾಗ ವಿಧಿ ಇಲ್ಲ, ರಶ್ ಆಗುತ್ತೆ, ಒಬ್ಬರಿಂದ ಒಬ್ಬರಿಗೆ ಕಾಯಿಲೆ ಹರಡುತ್ತೆ. ಆದರೆ ನಮ್ಮಟ್ಟಿಗೆ ನಾವೇ ಕಾಯಿಲೆಗಳನ್ನು ತಂದುಕೊಂಡಂಗಾಗುತ್ತೆ. ಗೊತ್ತಿಲ್ಲ ನಮ್ಮ ಸಮಾಜದಲ್ಲಿ. ಇವತ್ತು ನೋಡಿದೆ, 1000+ ಜನ ಸಿರಾದಲ್ಲಿ ತುಂಬ ಹಬ್ಬಕ್ಕೋಸ್ಕರ ಕಾರಣದಿಂದಲೋ ಯಾವುದೋ ಕಾರಣದ ಜನ ಇದ್ದರು, ಬ್ಯಾಂಕ್ಗಳಲ್ಲಿ ಒಳಗಡೆ ಹೋಗೋಕ್ಕೆ ಜಾಗ ಇಲ್ಲ. ಆ ರೀತಿ ಇಷ್ಟು ಜನ ತರಕಾರಿ ಮಾರ್ಕೆಟಲ್ಲಿ ಗಲಾಟೆ, ಎಲ್ಲ ಕಡೆನೂ ಸಿಕ್ಕಾಪಟ್ಟೆ ಜನ. ಇದರಲ್ಲಿ ಏನಾದರೂ ಒಬ್ಬನಿಗಾದರೂ ಕರೋನಾ ವೈರಸ್ ಇದ್ದರೆ 1000+ ಜನಕ್ಕೆ ಹರಡ್ಬಿಡುತ್ತೆ. ಆದ್ದರಿಂದ ಎಲ್ಲರ ಜೀವವೂ ಸಹ, ಎಲ್ಲ ಪ್ರತಿಕಾ ಪ್ರತಿನಿಧಿಗಳಿರ್ಬೋದು, ನಾವಿರ್ಬೋದು, ಎಲ್ಲ ಕಂಪ್ಲೀಟ್ ಜನಾಂಗಕ್ಕೇ ಕಂಪ್ಲೀಟ್ ಸಾರ್ವಜನಿಕ ಜೀವನ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ. ಅದರಿಂದ ದಯವಿಟ್ಟು ಇದನ್ನು ನಾವು ಕಳಕಳಿಯ ಮನೆಯ ವೈದ್ಯ ಸಂಘದ ಮನವೇ, ದಯವಿಟ್ಟು ಸಣ್ಣ ಪುಟ್ಟ ಕಾಯಿಲೆಗಳೆಲ್ಲ ಸಿರಾಗಿ ಬರೋಕ್ಕೆ ಹೋಗಬೇಡಿ. ಸೀರಿಯಸ್ ಇತ್ತು ಬನ್ನಿ, ಹೆರಿಗೆ ನೋವಿತ್ತು ಬನ್ನಿ, ಆಕ್ಸಿಡೆಂಟ್ ಆದಾಗ ಬನ್ನಿ. ಆದರೆ ಸಣ್ಣ ಪುಟ್ಟು ಎಲ್ಲೋ ಒಂದು ಸ್ವಲ್ಪ ಮೈ ನೋವು, ಕೈ ನೋವು, ತಲೆನೋವು ಇಂಥವೆಲ್ಲ ಒಂದು ವಾರ ಪೋಸ್ಟ್ಪೋನ್ ಮಾಡಿ. ಗೊತ್ತಿದೆ, ನಿಮಗೆಲ್ಲ ಗೊತ್ತಿದೆ, ಪ್ಯಾರಾಸ್ಟಮಲ್ ಅಂತ ಒಂದು ಸಣ್ಣ ನೋವು ನೀರಾಕ ಮತ್ತು ಎಲ್ಲಿ ಇವತ್ತು ಎಲ್ಲ ಅಂಗಡಿಗಳಲ್ಲೂ ಸಿಗ್ತವೆ. ಸಣ್ಣ ಪುಟ್ಟ ವೈದ್ಯರಲ್ಲಿ ಫೋನ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ, ಹಿಂಗಾಗಿದೆ ಅಂತ ನಿಮ್ಮ ಮನೆಯಲ್ಲೇ ನಿಮ್ಮ ವೈದ್ಯರ, ನಿಮ್ಮ ಪರ್ಸನಲ್ ಡಾಕ್ಟರ್ಗಳು ಏನಿರ್ತಾರೆ, ಫ್ಯಾಮಿಲಿ ಡಾಕ್ಟರು, ಅವ್ರ ಜೊತೆ ಫೋನ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಸಣ್ಣ ಪುಟ್ಟ ಕಾಯಿಲೆಗಳಿಗೆಲ್ಲ ಅಲ್ಲೇ ಔಷಧ ತಗೊಳ್ಳಿ. ಅವಶ್ಯಕತೆ ಇದ್ದರೆ ಮಾತ್ರ ಸಿರಾಕ್ಕೆ ಬನ್ನಿ. ಆದ್ದರಿಂದ ಇದಕ್ಕೆ ಒಂದೇ ಒಂದು ಮದ್ದು ಅಂದರೆ ಜನಗಳನ್ನು ಸೇರಿಸುವುದನ್ನು ತಪ್ಪಿಸೋದು. ಎಲ್ಲಿ ಜಾತ್ರೆಗಳು, ಮದುವೆಗಳನ್ನ ನೋಡ್ತಲೇ ಇದ್ದೀನಿ, ಇಷ್ಟೆಲ್ಲ ಅವೇರ್ನೆಸ್ ಇದ್ದರೂ ಎಲ್ಲ ಛತ್ರಗಳಲ್ಲಿ ಮದುವೆ ನಡೀತದೆ, ಹೇಗೆ ಇದು ಸಾಧ್ಯ? ಮತ್ತು ಇಷ್ಟು ದಿವಸ ಸರ್ಕಾರಗಳು ನಿಮಗೆ ಯಾಕೆ ನಿಮಗೆ ಇದು ಅವೇರ್ನೆಸ್ ಕೊಟ್ಟಿದ್ದು, ಮದುವೆ ಮಾಡಿ ಅಂತಲ್ಲ ನೋ. ಆದ್ದರಿಂದ ದಯವಿಟ್ಟು ಈಗಲಾದರೂ ಗಂಡಾಂತರಕ್ಕೆ ಬಂದಿದೆ ನಮ್ಮ ಎಲ್ಲರ ಜೀವ, ನಿಮ್ಮ ಮಕ್ಕಳ ಮುದ್ದು ಮಕ್ಕಳನ್ನು ಜ್ಞಾಪಿಸ್ಕೊಳ್ಳಿ, ಒಂದು ವಯಸ್ಸಾಗಿರತಕ್ಕಂಥ ನಿಮ್ಮ ತಂದೆ ತಾಯಿ ಜ್ಞಾಪಿಸ್ಕೊಳ್ಳಿ. ಇವರೆಲ್ಲರ ಜೀವವು ಜಾಸ್ತಿ ಎಫೆಕ್ಟ್ ಆಗೋದು ಯಾರಿಗೆ ಅಂದರೆ ಮುದ್ದು ಮಕ್ಕಳಿಗೆ ಮತ್ತು ವಯಸ್ಸಾಗಿರೋರಿಗೆ, 60+ ಆಗಿರ್ತಕ್ಕಂಥ ವಯೋವೃದ್ಧರಿಗೆ ತಡೆದುಕೊಳ್ಳುವ ಶಕ್ತಿ ಕಡಿಮೆ ಇರೋದ್ರೆ ಇವ್ರಿಗೆ ಬೇಗ ಬಹಳ ಬೇಗ ಅಟ್ಯಾಕ್ ಆಗೋದ್ರಿಂದ ಇವ್ರನ್ನ ನಿಮ್ಮ ತಂದೆ ತಾಯಿಗಳನ್ನು ಮಕ್ಕಳನ್ನು ರಕ್ಷಿಸಬೇಕಾ? ನೀವು ಅಲರ್ಟ್ ಆಗಿ, ಏನು ಅಲರ್ಟ್ನೆಸ್, ಗುಂಪು ಕೂಡಬೇಡಿ, ಅನವಶ್ಯಕವಾಗಿ ಸಿರಕ್ಕೆ ಬರುವುದನ್ನು ನಿಲ್ಲಿಸಿ ಅವಶ್ಯಕತೆ ಇದ್ದಾಗ ಮಾತ್ರ ಬನ್ನಿ. ಬಂದಾಗಲೂ ಅಷ್ಟೇ, ನೀವು ಅಕಸ್ಮಾತ್ ಯಾರನ್ನು ವಯೋವೃದ್ಧ ಕರ್ಕೊಂಡು ಬಂದರೆ ನೀವು ಹೊರಗಡೆ ನಿಂತಿರಿ, ಅವಶ್ಯಕತೆ ಇರೋರು ಒಳಗೊಳಗೆ ಟ್ರೀಟ್ಮೆಂಟ್ ಬರಲಿ ಅಲ್ವಾ, ಜೊತೆಗೆ ಬಂದ್ರೂ ಒಳಗಡೆ ಹೋಗೋದು ಬೇಡ. ಅದರ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಒಬ್ಬರಿಗೊಬ್ಬರು ಸೇರೋದು. ಪ್ರತಿಯೊಬ್ಬ ಒಬ್ಬ ಮನುಷ್ಯನಿಂದ ಕಡಿಮೆ ಅಂದರೆ ಒಂದು 4-5-5-6 ಅಡಿವರೆಗೂ ಅಂತರ ಕಾಯ್ಕೊಳ್ಳಿ. ಒಂದು ಬಂದಾಗ ಸಣ್ಣ ಪುಟ್ಟ ಕಾಯಿಲೆಗಳಿಗಂತೂ ಪದೇ ಪದೇ ಹೇಳ್ತಾ ಇದ್ದೀನಿ, ಮಾತ್ರ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಇಲ್ಲಿ ಬರಬೇಡಿ. ಇದೇ ನಮಗೆ ಇವಾಗ ಮುಂದಿರೋ ಒಂದೇ ಒಂದು ಮಾರ್ಗ ಅಂದರೆ ಗುಂಪು ಸೇರುವುದನ್ನು ನಿಲ್ಲಿಸಬೇಕು. ಕಂಪಲ್ಸರಿ ಸ್ಟಾಪ್ ಅಂಡ್ ಸ್ಟಾಪ್ ಅಂಡ್ ಸ್ಟಾಪ್. ಈ ರೋಗ ಸ್ವಲ್ಪ ಕಂಟ್ರೋಲ್ಗೆ ಬಂದಿದೆ ಅಂತ ಹೇಳಿ ಸ್ಟೇಟ್ಮೆಂಟ್ ಬರೋವರೆಗೂ ನಾವು ಆದಷ್ಟು ನಗರಗಳಿಗೆ ಬರೋದನ್ನು ನಿಲ್ಲಿಸಿ ಗುಂಪು ಗುಂಪಾಗಿ ನಿಲ್ಲೋದು, ಮಾತಾಡೋದು, ಹಬ್ಬಗಳನ್ನು ಮಾಡೋದು, ಜಾತ್ರೆ ಮಾಡೋದು, ಹೆಸರಿಕ್ಕೋದು ಅಲ್ವಾ, ಸಣ್ಣ ಪುಟ್ಟ ಎಲ್ಲ ಕಾರ್ಯಕ್ರಮಗಳನ್ನು ನಿಲ್ಲಿಸಿ ಟೈಮ್ ಇದೆ, ಬೇಕಾದಷ್ಟು ಟೈಮ್ ಇದೆ, ನಾವೆಲ್ಲ ಆರೋಗ್ಯವಾಗಿದ್ರೆ ಯಾವಾಗ ಬೇಕಾದ್ರೆ ಹಬ್ಬ ಮಾಡ್ಕೊಳ್ಬೋದು. ಆಮೇಲೆ ವೈಯಕ್ತಿಕ ನೈರ್ಮಲ್ಯದ ಬಗ್ಗೆ ನಾವು ಹೇಳದೇ ಬೇಕಾಗಿಲ್ಲ ಅಲ್ಲೇ ಅಲ್ವಾ, ಎಲ್ಲ ರೀತಿಯಲ್ಲೂ ಕಂಪ್ಲೀಟ್
ಸ್ಯಾನಿಟೈಸ್ ಅಂತ ಹೇಳ್ತಾರೆ, ನಮಗೆ ಬೇಕಾಗಿರೋದು ಒಂದೇ ಇವತ್ತು ಏನಿಲ್ಲ, ಒಳ್ಳೆ ಸೋಪ್ನಲ್ಲಿ, ಅದು ಯಾವ ಸೋಪ್ ಆಗಲಿ, ಚೆನ್ನಾಗಿ ಉಗುರುಗಳಲ್ಲಿ ಉಗುರುಗಳು ಪ್ಲಸ್ ಬೆಳ್ಳೆ ಸಂದಿಗಳು ಚೆನ್ನಾಗಿ ತೊಳ್ಕೊಳ್ಳಿ. ಒಂದು 5 ನಿಮಿಷಕ್ಕೆ ಒಂದ್ಸರಿ ಅಲ್ಲ, 15 ನಿಮಿಷ 20 ನಿಮಿಷಕ್ಕೆ ಒಂದೊಂದ್ಸರಿ ಗಂಟ್ಲು ಒಣಗದ ರೀತಿನಲ್ಲಿ, ಗಂಟ್ಲು ಒಣಗದ ರೀತಿನಲ್ಲಿ ನೀರು ಕುಡಿತಲೇ ಇರಿ. ಸ್ವಲ್ಪ ಲೈಟಾಗಿ ತೋಲ್ ಬಿಸಿ ನೀರಿದ್ರೆ ತುಂಬಾ ಒಳ್ಳೇದು. ಆ ವೈರಸ್ನ ಅಲ್ಲೇ ಸಾಯಿಸುವ ಶಕ್ತಿ ನಿಮ್ಮ ಬಿಸಿನೀರಿಗಿದೆ, ಕರೋನಾ ವೈರಸ್ಸು. ಆಮೇಲೆ ಬಹಳ ಒಂದು ವಿಚಿತ್ರವಾದ ಸಂಗತಿ, ಇವತ್ತು ನಾನು ಸಿರಾ ನಗರದ ಪೂರ್ತಿ ಪ್ರದಕ್ಷಿಣೆ ಮಾಡಿ ನೋಡಿದಾಗ ಅಂದರೆ ಮಾಸ್ಕ್ 95% ಜನ ಯಾರು ಮಾಸ್ಕ್ ಹಾಕಿಲ್ಲ. ಇನ್ನೂ ಭಯ ಬಂದಿಲ್ವಾ ನಿಮಗೆ ಕಾಯಿಲೆ ಬಗ್ಗೆ ಅಂತಲೇ ಇದು ಅರ್ಥ ಆಗುತ್ತೆ. ಅದರಿಂದ ದಯವಿಟ್ಟು ಮಾಸ್ಕ್ ಹಾಕ್ಕೊಳ್ಳಿ, ಎಲ್ಲರೂ ಮಾಸ್ಕ್ ಗೊತ್ತಾ ಇದ್ದಾವೆ. ಅದರಿಂದ ಇಷ್ಟು ಮುಂಜಾಗ್ರತೆ ಕ್ರಮಗಳು. ಮನೇಲಿ ಒಬ್ಬರಿಗೆ ಯಾರಿಗಾದ್ರೂ ಕ್ವಾರಂಟೈನ್ ಪೀರಿಯಡ್ ಅಂತ ಏನು ಹೇಳ್ತೀವಿ, ಸ್ವಲ್ಪ ಅನುಮಾನ ಬಂದ್ರೂ ಸರ್ಕಾರಿ ಆಸ್ಪತ್ರೆ ಕರ್ಕೊಂಡು ಬಂದು ಅಲ್ಲಿ ಮುಖ್ಯ ವೈದ್ಯಾಧಿಗಳಾದ ಡಾಕ್ಟರ್ ಶ್ರೀನಾಥ್ ಇದ್ದಾರೆ, ಗೌಡ್ರ ಇದ್ದಾರೆ, ಅಫ್ಜಲ್ ರೆಹಮಾನ್ ಇವರೆಲ್ಲ ಒಂದು ನೆಚ್ಚಿನ ತಂಡನೇ ಇದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದು. ಅವ್ರನ್ನೆಲ್ಲರನ್ನು ಉಪಯೋಗಿಸ್ಕೊಂಡು ನೀವು ಸಾರ್ವಜನಿಕವಾಗಿ ಈ ರೋಗ ಹರಡದಂತೆ ಕಾಪಾಡಬೇಕು, ನೈರ್ಮಲ್ಯವನ್ನು ಕಾಪಾಡಿ. ಸುತ್ತಮುತ್ತಲ್ಲ ತಿಪ್ಪೆ ಗಿಪ್ಪೆ ಇದ್ರೆಲ್ಲ ಸ್ಪ್ರೇ ಮಾಡಿ, ಮನೆ ಮುಂದೆಲ್ಲ ಮೆಟಾಸಿಟ್ ಇರ್ಬೋದು, ಬೇರೆ ಇರ್ಬೋದು, BHC ಪೌಡರ್ ಇರ್ಬೋದು, ನೀರು ನಿಂತ್ಕೊಳ್ದಂಗೆ ಮಾಡಿ. ಒಂದು ಕಡೆ ನೋಡಿ ಎಷ್ಟು ಭಯ ಆಗಿದೆ ಇವತ್ತು ವಾತಾವರಣ ಅಂದರೆ, ಶಿವಮೊಗ್ಗದ ಕಡೆ ಎಲ್ಲ KFT ಅಂದರೆ ಮಂಗನ ಕಾಯಿಲೆ ಬರ್ತಾ ಇದೆ, ಬೀದರ್ ಆ ಕಡೆ ಎಲ್ಲ ಬೇರೆ ಕಡೆ ಹಂದಿ ಕಾಯಿಲೆ ಬರ್ತಾ ಇದೆ, ಇಲ್ಲಿ ಮಂಗನ ಕಾಯಿಲೆ, ಹಂದಿ ಕಾಯಿಲೆ, ಈ ಕಡೆ ಇಲ್ಲಿ ನೋಡಿ ಹಕ್ಕಿ ಜ್ವರ, ಮಂಡ್ಯ ಮೈಸೂರು ಕಡೆ ಹಕ್ಕಿ ಜ್ವರ, ಇವೆಲ್ಲ ಒಂದು ಕಡೆಯಿಂದ ನೋಡಿ ಎಲ್ಲ ವೈರಾಣುಗಳ ಜ್ವರ, ಎಲ್ಲ ವೈರಲ್ ಡಿಸೀಸಸ್. ಆದ್ದರಿಂದ ದಯವಿಟ್ಟು ಮತ್ತೆ ನಮ್ಮ ಸಂಘದಿಂದ, ವೈದ್ಯರ ಸಂಘದಿಂದ ಮನವಿ ಮಾಡ್ತೀವಿ, ಇವೆಲ್ಲ ಮದ್ದು ಮಾಂಸಗಳನ್ನು ನಿಲ್ಲಿಸೋ ಕಂಪ್ಲೀಟ್. ಏನು ನಮಗೆ ಭಯದ ವಾತಾವರಣ ಹೋಗೋವರೆಗೂ ಯಾವುದೇ ರೀತಿ ಕೋಳಿ ಕುರಿ ಯಾವ್ದಾನ ಆಗಲಿ ಇವನ್ನ ನಾನ್ ವೆಜಿಟೇರಿಯನ್ನ ತಿನ್ನೋದನ್ನು ಗುಂಪು ಸೇರೋದನ್ನು ನಿಲ್ಲಿಸಿ, ಪ್ರತ್ಯೇಕವಾಗಿ ಏನು ಸ್ವಂತ ಕ್ಲೀನ್ಲಿನೆಸ್ ಅನ್ನು ಮೇಂಟೈನ್ ಮಾಡಿ, ಶುಚಿತ್ವವನ್ನು ಕಾಪಾಡಿ, ಮನೆ ಸುತ್ತಮುತ್ತ ಏನಾದರೂ ಗಲೀಜೆಲ್ಲ ಸ್ಪ್ರೇ ಮಾಡೋದು, ಒಂದು ಸೊಳ್ಳೆಗಳು ಬರ್ದಂಗೆ ಮಸ್ಕಿಟೋ ನೆಟ್ ಹಾಕೊಳ್ಳೋದು, ಎರಡು ಅತಿಯಾದ ಬಿಸಿಲಿನಲ್ಲಿ ಬಾಯಾರೋ ರೀತಿಯಲ್ಲಿ ಪರದಾಡಬೇಡಿ, ಕೊಡೆನೋ ಟೋಪಿನೋ ಹಾಕೊಳ್ಳೋದು, ಪದೇ ಪದೇ ನೀರು ಕುಡಿಯೋದು. ಒಂದು ನಿಮ್ಮ ಇಮ್ಯುನಿಟಿ ಜಾಸ್ತಿ ಮಾಡಬೇಕಂದ್ರೆ ಭಾಳಷ್ಟು ಜನ ಈ ಹುಳಿಯಾದ ಪದಾರ್ಥಗಳು, ಕಿತ್ಲೆ ಹಣ್ಣು ನಿಂಬೆಹಣ್ಣು ಮೂಸಂಬಿ ಏನಿರ್ತವೆ, ನಮ್ಮ ಶಕ್ತಿಯನ್ನು ಜಾಸ್ತಿ ಮಾಡೋ ಇಮ್ಯುನಿಟಿ ಜಾಸ್ತಿ ಪದಾರ್ಥ ಜಾಸ್ತಿ ಮಾಡೋದು ಯಾವುದು, ನಿಂಬೆಹಣ್ಣು, ಹುಳಿ ಪದಾರ್ಥಗಳು, ಕಿತ್ಲೆ ಹಣ್ಣು ಮೂಸಂಬಿ ಈ ಥರ ಹುಳಿ ಪದಾರ್ಥ ಜಾಸ್ತಿ ಸೇವ್ ಮಾಡಿ, ನೀರನ್ನು ಬಿಸಿ ನೀರನ್ನು ಜಾಸ್ತಿ ಸೇವನೆ ಮಾಡಿ. ಎರಡು, ಕೆಮ್ಮು ಬಂದಾಗ ಕರವಸ್ತ್ರ ಇಲ್ಲದೆ ಯಾರು ಕೆಮ್ಮಬಾರ್ದು, ರೂಢಿ ಮಾಡಿ ಮಕ್ಕಳಿಗೆಲ್ಲ ಇವತ್ತು ಕಂಪ್ಲೀಟ್. ಯಾರೇ ಕೆಮ್ಮಬೇಕಾದ್ರೂ ಬಸ್ನಲ್ಲಿ ಇರಲಿ, ಕರೋನ ಇರಲಿ ಬಿಡಲಿ, ಅಡ್ವೈಸ್ ಆಲ್ ದಿ ಚಿಲ್ಡ್ರನ್, ನಿಮ್ಮ ಮಕ್ಕಳು ಬಾರಿ ಎಲ್ಲರೂ ರೂಢಿ ಮಾಡು, ಬಾಯಿ ಮುಚ್ಚಿಕೊಂಡು ಕೊಂಡು. ಇಷ್ಟನ್ನು ಹೇಳ್ತಾ ಇಷ್ಟು ಜೊತೆಗೆ ಒಂದು ಇದು ಇಂಪ್ಲಿಮೆಂಟೇಷನ್ ಆಗಬೇಕಾದ್ರೆ ನಮಗೆ ಸಹಕಾರ ನಮ್ಮ ಸರ್ಕಾರಿ ಎಲ್ಲ ಅಧಿಕಾರಿಗಳು ಪ್ರತಿಯೊಬ್ಬರು ಸಹ, ಒಬ್ಬರಲ್ಲ ಇದು ಭಾಳಷ್ಟು ಜನ ಎಲ್ಲ, ಇಟ್ಸ್ ಎ ಟೀಮ್, ಎಂಟೈರ್ ಟೀಮ್ ವರ್ಕ್ ಇದು. ACDC ಇಂದ ಹಿಡಿದು ತಹಸೀಲ್ದಾರರು, ಆಮೇಲೆ ಈ ಕಡೆ ಸರ್ಕಲ್ ಇನ್ಸ್ಪೆಕ್ಟ್ರು, SP ಇಂದ ಸರ್ಕಲ್ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು, ಪೊಲೀಸ್ ಪೀಪಲ್ಲು, ಆಮೇಲೆ ಆರೋಗ್ಯದಲ್ಲಿ ಕರೆತಕ್ಕಂಥ ಎಲ್ಲ ಅಂಗನವಾಡಿ ಆಶಾ ವರ್ಕರ್ಸು ಎಲ್ಲರೂ ಕೆಲಸ ಮಾಡಬೇಕಾಗಿದೆ. ಎಲ್ಲರಕ್ಕಿಂತ ಜಾಸ್ತಿ ಬಹಳಷ್ಟು ಸಂಘ ಸಂಸ್ಥೆಗಳಿದ್ದಾವೆ ನಮ್ಮ ರಾಜ್ಯದಲ್ಲಿ, ನಮ್ಮ ತಾಲೂಕಿನಲ್ಲಿ ಸಹ, ಕರ್ನಾಟಕ ರಕ್ಷಣಾ ವೇದಿಕೆ ಇರ್ಬೋದು, ಆಮೇಲೆ ಬಹಳಷ್ಟು ಇವೆ ಮಹಿಳಾ ಸಂಘಗಳಿವೆ, ಬೇರೆ ಬೇರೆ ಜಯ ಕರ್ನಾಟಕ ಸಂಘ ಇದೆ, ಸಿರಾ ನಾಗರಿಕ ವೇದಿಕೆ, ಸಿರಾ ರಕ್ಷಣಾ ವೇದಿಕೆ, ಏನು ಬಹಳಷ್ಟು ಸ್ತ್ರೀಶಕ್ತಿ ಸಂಘ, ಉದಾಹರಣೆ ಬಹಳಷ್ಟು ಜ್ಞಾಪಿಸ್ಕೊಂಬೋದು. ಇಲ್ಲಿ ಧರ್ಮಸ್ಥಳ ಒಂದು ಸಂಘ ಏನಿದೆ ಇಲ್ಲಿ, ಅದರಲ್ಲಿ ಶ್ರೀಮತಿ ಉಮಾ ಅಂತ ಹೇಳಿ ಅದರ ಒಂದು ಪ್ರಾಜೆಕ್ಟ್ ಆಫೀಸರ್ ಏನಿದ್ರೆ ಬಹಳ ಉತ್ತಮವಾಗಿ ಕೆಲಸ ಮಾಡ್ತಾರೆ. ನಿನ್ನೆ ಅವರೇ ಫೋನ್ ಮಾಡಿದ್ರು, 50 ಮಾಸ್ಕ್ ಬೇಕು ನಮಗೆ ಅಂತ ಅವ್ರಿಗೆ ಹೇಳಿದೆ. ಇಲ್ಲೇ ಹೊಲಿಸ್ಕೊಂಡು ಮಾಡ್ಕೋಬೇಕು, ಇವೆಲ್ಲ ಹುಡುಕ್ತಾ ಇದ್ರೆ ಸಿಗಲ್ಲ, ಕಾಟನ್ ಬಟ್ಟೆಯಲ್ಲಿ 8x4x4 ಲಾಡಿ ಅಷ್ಟೇ, ಅವನ್ನೆಲ್ಲ ಹೊಲಿಸಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ ನಿಮ್ಮ ಸಂಘದಲ್ಲಿ ಅಂತ ಹೇಳ್ತಾ. ಅದರಿಂದ ಜನಪ್ರತಿನಿಧಿಗಳು ಮಾನ್ಯತೆ ಇದೇ ವಿಷಯವಾಗಿ ನಾವೀಗ ಮಾನ್ಯ ಶಾಸಕರಾದ ಸತ್ಯನಾರಾಯಣ ಅವ್ರ ಹತ್ರ ಮಾತಾಡಿದ್ವಿ, ಇದೇ ವಿಷಯವಾಗಿ ಮಾನ್ಯ ತಹಸೀಲ್ದಾರ್ರವರಾದ ನಹಿದ ಜುಮ್ಜುಮ್ರವ್ರ ಹತ್ರ ಮಾತಾಡಿದ್ವಿ, ಇದೇ ವಿಷಯವಾಗಿ ಸರ್ಕಲ್ ಇನ್ಸ್ಪೆಕ್ಟರ್ಗಳಾದ ಶಿವಕುಮಾರ್ ಹತ್ರನೂ ಮಾತಾಡಿದ್ವಿ, ಜೊತೆಗೆ ಶ್ರೀಮತಿ ಭಾರತಿ ಪೊಲೀಸ್ ಶಾಖೆಯಲ್ಲಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಅವ್ರ ಜೊತೆ ಎಲ್ಲರ ಹತ್ರನೂ ಮಾತಾಡಿ ನಮ್ಮ ಮನವಿಯನ್ನು ಹೇಳ್ಕೊಂಡಿದ್ದೇವೆ. ಅದರಿಂದ ಇದು ಒಬ್ಬರ ಕೆಲಸವಲ್ಲ, ಎಲ್ಲರೂ ಕೆಲಸ, ಪ್ರತಿಯೊಬ್ಬರು ಇದು
ಇದು ನಮ್ಮ ದೇಶದ ಮೇಲೆ ಯಾವುದೋ ಒಂದು ಯುದ್ಧ ಬಂದಿದೆ. ಆ ಯುದ್ಧವನ್ನು ಯಾವ ರೀತಿ ನಾವೆಲ್ಲ ಈ ದೇಶದ ಎಲ್ಲ ಮಕ್ಕಳು ಮಹಿಳೆಯರು ಎಲ್ಲ ಇವರು ಸೇರಿ ಯಾವ ರೀತಿ ನಾವು ಯುದ್ಧ ಮಾಡ್ತೇವೆ, ಅದೇ ರೀತಿ ಕರೋನಾದ ಬಗ್ಗೆ ಎಚ್ಚರಿಕೆಯಿಂದ ಇರುವುದೇ ಬಹಳ ದೊಡ್ಡ ಅಸ್ತ್ರ. ಪರ್ಸನಲ್ ಹೈಜೀನ್ ಸೆಕೆಂಡ್ ಅಸ್ತ್ರ, ಒಬ್ರಿಗೊಬ್ರು ದೂರ ಇರೋದು ಮೂರನೇ ಅಸ್ತ್ರ. ಕೆಮ್ಮ ಬೇಕಾದ್ರೆ ಇದು ಮಾಡಬೇಕಾದ್ರೆ ಬಾಯಿ ಮುಚ್ಚಿಕೊಂಡು ಅಥವಾ ಒಂದು ಕರವಸ್ತ್ರದಿಂದ ಬಾಯಿ ಮುಚ್ಚಿಕೊಂಡು ಅಥವಾ ಏನಾದರೂ ಪ್ರೊಟೆಕ್ಷನ್ ಟಿಶ್ಯೂ ಪೇಪರ್ ಇವೆಲ್ಲ ತಗೊಂಡು ಕೆಂಪದ ನಾಲ್ಕನೇ ಅಸ್ತ್ರ. ಆದ್ದರಿಂದ ನನ್ನಿಂದ ಇನ್ನೊಬ್ಬರಿಗೆ ತೊಂದರೆ ಆಗದಿರಲಿ ಅಂತ ಹೇಳಿ ಆದಷ್ಟು ನಿಮಗೇನೋ ಕೆಮ್ಮು ನೆಗಡಿ ಇದ್ದಾಗ ಸ್ವಲ್ಪ ಜನಗಳಿಂದ ದೂರ ಇರಿ ಇವೆಲ್ಲ ಹೇಳಿ ಇದ್ರ ಮೇಲೂ ಏನೋ ಬಂದರೆ ಆ ದೇವ್ರನ್ನ ಬೇಡ್ಕೊಳ್ಳೋಣ, ಆದಷ್ಟು ನಮ್ಮ ದೇಶವನ್ನು ಕಾಪಾಡಲಿ. ಏಕೆಂದರೆ ಭಾಳಷ್ಟು ಸಂದರ್ಭಗಳಲ್ಲಿ ಎಲ್ಲ ಸಂದರ್ಭಗಳು ಎಲ್ಲ ದೇವರುಗಳು ನಮ್ಮನ್ನು ರಕ್ಷಣೆ ಮಾಡಿದ್ದಾನೆ. ಎಲ್ಲ ದೇವರುಗಳು ದೇವತೆಗಳಲ್ಲೂ ಈ ದೇಶವನ್ನು ಈ ರಾಜ್ಯವನ್ನು ಕರೋನಾದಿಂದ ಮುಕ್ತಿ ಮಾಡಲಿ. ಮುಂಜಾಗ್ರತೆ ಕ್ರಮವನ್ನು ಬಹಳ ಬೇಗನೆ ತೆಗೆದುಕೊಂಡಿರುವ ಕರ್ನಾಟಕ ಸರ್ಕಾರಕ್ಕೂ, ಈ ದೇಶದ ಸೆಂಟ್ರಲ್ ಗೌರ್ಮೆಂಟ್ ಏನಿದೆಯೇ ಭಾರತ ದೇಶದ ಸರ್ಕಾರಕ್ಕೂ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಿರಾನಗರದ ಪತ್ರಿಕೋದ್ಯಮಿಗಳು ಎಲ್ಲರೂ ಜೊತೆಗೆ ಶ್ರೀ ಟಿವಿಯ ಅವರು ಎಲ್ಲರೂ ಬಂದು ಸಹಕರಿಸಿದ ಈ ಒಂದು ಮನವಿ, ಈ ಒಂದು ನಮ್ಮ ಕಳಕಳಿ ಸಿರಾ ತಾಲೂಕಿನ ಎಲ್ಲ ಜನರಿಗೂ ಪದೇ ಪದೇ ಅದು ಅವರು ಮನದಟ್ಟಾಗುವವರೆಗೂ ಸಹ ಈ ಪ್ರಸಾರ ಆಗ್ತಾ ಇರಲಿ ಅಂತ ಹೇಳ್ತಾ ಅವ್ರಿಗೂ ಸಹ ನಿಮ್ಮೆಲ್ಲರ ಜವಾಬ್ದಾರಿ. ಈಗ ನಾನು ಮಾತಾಡಿದ್ದು 5 ನಿಮಿಷ 10 ನಿಮಿಷ ಆಗೋಯ್ತು, ಇದು ಎಲ್ಲ ಜವಾಬ್ದಾರಿ ನಿಮ್ಮ ಹೆಗಲ ಮೇಲೆಗೆ ನಾವು ನಿಮ್ಗೆ ಹಾಕ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಇಲ್ಲಿ ಜನಪ್ರತಿನಿಧಿಯಾಗಿ ಕುಳಿತಿರ್ತಕ್ಕಂಥ ನಮ್ಮ ಜಿಲ್ಲಾ ಪಂಚಾಯತ್ ನರಸಿಂಹಮೂರ್ತಿಯವರು ಅವರು ಸಹ ಇಲ್ಲಿ ಕೂತ್ಕೊಂಡು ಭಾಳಷ್ಟು ಅಫಿಷಿಯಲ್ಸ್ಗೆ ಅವ್ರದೇ ಆದ ತಿಳಿದ ಮಾರ್ಗದಲ್ಲಿ ಈ ಮುಂಜಾಗ್ರತೆ ಕ್ರಮದ ಬಗ್ಗೆ ಅವರು ಇಂಪಾರ್ಟೆಂಟ್ ಆಗಿ ಬಸ್ಗಳಲ್ಲಿ ಜನಗಳನ್ನು ಸ್ವಲ್ಪ ತಡೆ ಹಿಡಿಬಹುದು ಅನ್ನೋ ರೀತಿಯಲ್ಲಿ ಅವರು ಸಹ ನಮ್ಮ ಈ ಕಾರ್ಯಕ್ರಮದ ಭಾಗಿಯಾದರೆ ಅವ್ರಿಗೂ ಮಹಿಳಾ ಇವರ ವೈದ್ಯಾಧಿಕಾರಿಣಿ ಆಗಿದ್ದರು, ಈಗ ರಿಟೈರ್ಡ್ ಆಗಿದ್ದಾರೆ, ರಿಟೈರ್ಡ್ ಆಗಿಲ್ಲ, ಆ ರಜದ ಮೇಲೆ ಕೆಲಸ ಮಾಡಿರ್ತಕ್ಕಂಥ ವಂಶವೃಕ್ಷ ಆಸ್ಪತ್ರೆಯ ಡಾಕ್ಟರ್ ಮಂಜುನಾಥ್ ಮತ್ತು ಮಾಲಿನಿಯವರು, ಜೊತೆಗೆ ಸರ್ಕಾರಿ ಆಸ್ಪತ್ರೆಯ ಚೀಫ್ ಮೆಡಿಕಲ್ ಆಫೀಸರ್ ಡಾಕ್ಟರ್ ಶ್ರೀನಾಥ್ ಮತ್ತು ಮಹಿಳಾ ತಜ್ಞರಾದ ಡಾಕ್ಟರ್ ಡಿ ಎಂ ಗೌಡರು, ಜೊತೆಗೆ ಡಾಕ್ಟರ್ ರನ್ನಾಥ್, ಡಾಕ್ಟರ್ ಶ್ರೀನಾಥ್ ಮತ್ತು ರಾಘವೇಂದ್ರ ಅಲ್ಲಿ ಇಲ್ಲಿ ಬಂದೆ. ಆಮೇಲೆ ನಮ್ಮ ಸಿದ್ದೇಶ್ವರ್ ಎಲ್ಲ ವೈದ್ಯರು ಬಂದಿದ್ದಾರೆ, ಅದೇ ರೀತಿ ನಮ್ಮ ಎಲ್ಲ ಪತ್ರಿಕಾ ಪ್ರತಿನಿಧಿಗಳೆಲ್ಲ ಬಂದಿದ್ದಾರೆ. ಅದರಿಂದ ಎಲ್ಲರಿಗೂ ವಂದಿಸಿ ಇದು ನಮ್ಮೆಲ್ಲರ ಜವಾಬ್ದಾರಿಗೆ ನಿಮ್ಮ ಜವಾಬ್ದಾರಿ ಜಾಸ್ತಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ನಿಮ್ಮನ್ನೆಲ್ಲ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ಳೋದು, ನಾನು ಡಾಕ್ಟರ್ ಮಾಲಿನಿ ಎಸ್, ಗೈನಕಾಲಜಿಸ್ಟ್, ಈಗ ವಂಶವೃಕ್ಷ ಹಾಸ್ಪಿಟಲ್ ಸಿರಾ ಬಾಲಾಜಿನಗರ್ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಈ ದಿನ ನಾನು ಇಷ್ಟೊತ್ತು ಡಾಕ್ಟರ್ ರಾಮಕೃಷ್ಣ ಅವರು ಹಿರಿಯ ವೈದ್ಯಾಧಿಕಾರಿಗಳು ಅವರು ಹಿರಿಯ ವೈದ್ಯರು ಕರೋನಾ ವೈರಸ್ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ದಾರೆ, ನಾನು ಸ್ವಲ್ಪ ಅದ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಇದು ಕರೋನಾ ವೈರಸ್ ಅನ್ನೋದು COVID-19 ಅಂದರೆ COVID-19 ಅಂದರೆ ಕೊರೋನಾ ವೈರಸ್ ಡಿಸೀಸ್ 19, ಅದು ಡಿಸೆಂಬರ್ 19 ಅವಾಗಿಂದ ಶುರುವಾಗಿದ್ದು ವುಹಾನ್ ಅನ್ನೋ ಒಂದು ಚೈನಾ ನಗರದಿಂದ ಶುರುವಾಗಿ ಇವತ್ತಿನ ದಿವಸ ಎಲ್ಲ ಸುಮಾರು 150 ಕಂಟ್ರೀಸ್ನ ಇವತ್ತಿನ ದಿವಸ ದೇಶಗಳನ್ನ ಇವತ್ತು ಇನ್ವಾಲ್ವ್ ಆಗಿದೆ. ಅದಕ್ಕೆ ನಾವು ಪ್ಯಾಂಡಮಿಕ್ ಅಂತ ಹೇಳಿ ಕರಿತೀವಿ. ಯಾಕೆ ಈ ವೈರಸ್ಸು ಇಷ್ಟೊಂದು ರೀತಿಯಲ್ಲಿ ಇದು ಹರಡ್ತಾ ಇದೆ ಅಂತ ಅಂದರೆ, ಇದು ವೈರಸ್ಸಿಂದ ಡಯಾಮೀಟರು 400 to 450 ನ್ಯಾನೋಮೀಟರ್ ಡಯಾಮೀಟರ್ ಇದ್ದು, ಅದು ಈಗ ಹಿಂಗೆ ನಾವು ಕೆಮ್ಮಿದ್ರೆ ಅದು ಏರ್ಬಾರ್ನ್ ಈಗ ಗಾಳಿಲಿ ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಆ ಥರ ಅದು ಸ್ಪ್ರೆಡ್ ಆಗಲ್ಲ. ಕೆಳಗೆ ಹಿಂಗೆ ಸ್ವಲ್ಪ ತೂಕ ಜಾಸ್ತಿ ಇರೋದ್ರಿಂದ ಅದು ಹಿಂಗೆ ಕೆಳಗೆ ಬೀಳುತ್ತಿದ್ದು. ಸೊ ಕೆಳಗೆ ಬೀಳೋದಾಗ ಏನಾಗುತ್ತೆ, ಈಗ ಸರ್ಫೇಸ್ಗಳು ಹಿಂಗೆ ಯಾವುದೋ ಒಂದು ಸರ್ಫೇಸ್ ಮೇಲೋ ಪ್ಲಾಸ್ಟಿಕ್ ಮೇಲೋ ಅಥವಾ ಇದ್ರ ಮೇಲೋ ಈ ಥರ ಹಿಂಗೆ ಬಂದು ಹಿಂಗೆ ಕೂತ್ಕೊಂಡು, ಪ್ಲಾಸ್ಟಿಕ್ ಮೇಲೆ ಇವತ್ತಿನ ದಿವಸ 72 hours ಇರುತ್ತೆ, ಈ ಥರ ಬಟ್ಟೆಗಳಲ್ಲಿ 4 to 6 hours ಕಾಲ ಇರುತ್ತೆ, ಆ ಥರ ಆ ವೈರಸ್ಸು ಇದು ಸರ್ವೈವ್ ಆಗ್ತಾ ಇರೋದ್ರಿಂದ ರ್ಯಾಪಿಡಾಗಿ ತುಂಬ ಫಾಸ್ಟಾಗಿ ಸ್ಪ್ರೆಡ್ ಆಗ್ತಾ ಇದೆ. ಸೊ ನಮಗೆ ಆ್ಯಕ್ಚುಲಿ ನಮ್ಗಳಿಗೂ ಇದ್ರ ಬಗ್ಗೆ ಎಲ್ಲೂ ಇದು ಹೊಸ ವೈರಸ್ಸು ಈ ಥರ ಹಿಂಗೆ
ಇದಾಗಿರೋದ್ರಿಂದ ಯೂಶ್ವಲಿ ಏನಾಗ್ತಾ ಇತ್ತು ಅಂದರೆ ಅನಿಮಲ್ಸ್ ಟು ಅನಿಮಲ್ಸ್ ಇದು ಸ್ಪ್ರೆಡ್ ಆಗಬೇಕಾಗಿದ್ದು ಎಲ್ಲೋ ಒಂದು ಹ್ಯೂಮನ್ ಟು ಅನಿಮಲ್ ಮ್ಯೂಟೇಷನ್ ಅಂತ ಆಗ್ಬಿಟ್ಟು ಈಗ ಹ್ಯೂಮನ್ ಟು ಹ್ಯೂಮನ್ ಸ್ಪ್ರೆಡ್ ಆಗ್ತಾ ಇದೆ. ಇದಕ್ಕೆ ಯಾವುದೇ ರೀತಿಯಾದ ಮೆಡಿಸಿನ್ಸ್ ಆಗಲಿ ಇನ್ನೂ ಯಾವುದು ನಾವು ಕಂಡುಹಿಡಿಯೋದಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯಲ್ಲೇ ಅದು ಸ್ಪ್ರೆಡ್ ಆಗ್ತಾ ಇದೆ. ಆದ್ದರಿಂದ ಸಾರ್ವಜನಿಕರಲ್ಲಿ ನಾವು ಮನವಿ ಮಾಡ್ಕೊಳ್ಳೋದೇನು, ಆದಷ್ಟು ನಾವು ನಮ್ಮನ್ನೇ ಐಸೋಲೇಷನ್ ಮಾಡ್ಕೊಳ್ಳೋದು. ಐಸೋಲೇಷನ್ ಅಂತ ಅಂದರೆ ಆದಷ್ಟು ನಾವು ಆದಷ್ಟು ಮಕ್ಕಳನ್ನ ಆಗಲಿ ಇವ್ರನ್ನೇ ಆಗಲಿ ಹೊರಗಡೆ ಆಟ ಆಡೋದಕ್ಕೆ ಬಿಡ್ದಂಗೆ ಮಕ್ಕಳನ್ನ ಒಳಗೆ ಇಟ್ಕೊಳ್ಳೋದು, ನಾವಾಗಿ ನಾವು ಮನೆಯಲ್ಲೇ ಇದ್ಕೊಂಡು ಬೇರೆ ಎಲ್ಲೂ ಪರ್ಸನಲ್ ಹೈಜಿನ್ ಸರ್ ಹೇಳ್ದಂಗೆ ನಾವು ಪರ್ಸನಲ್ ಹೈಜಿನ್ನ ನಾವು ವೈಯಕ್ತಿಕವಾದ ನಮ್ಮೆಲ್ಲ ಇದನ್ನು ನಾವೇ ಮಾಡಿಕೊಂಡು ಆದಷ್ಟು ಇದನ್ನು ಸ್ಪ್ರೆಡ್ ಮಾಡೋದನ್ನು ತಡೆಗಟ್ಟೋದ್ರಿಂದ ಖಂಡಿತ ಇವತ್ತಿನ ದಿವಸ ಸಾಕಷ್ಟು ನಾವು ಸ್ಟೇಜ್ ಟೂ ಲೋಕಲ್ ಟ್ರಾನ್ಸ್ಮಿಷನ್ ಅನ್ನೋ ಒಂದು ಪರಿಸ್ಥಿತಿಯಿಂದ ಸ್ಟೇಜ್ ತ್ರೀಗೆ ಬಂದ್ವಿ ಅಂದರೆ ಖಂಡಿತ ನಮ್ಮ ಕೈಯಲ್ಲಿ ಇದನ್ನು ಕಂಟ್ರೋಲ್ ಮಾಡೋ ಪರಿಸ್ಥಿತಿಯಲ್ಲಿ ನಮ್ಮ ಇದಕ್ಕಿಲ್ಲ. ಅದಕ್ಕೋಸ್ಕರ ಇವತ್ತಿನ ದಿವಸ ಪ್ರಧಾನಮಂತ್ರಿಯವರು ಮುಖ್ಯ ಇವರು ನಾಳೆ ಒಂದು ದಿವಸ ಕರ್ಫ್ಯೂ 14 hours ಕರ್ಫ್ಯೂ ಅಂತ ಹೇಳಿ ಅವ್ರು ಇದು ಮಾಡ್ತಾರೆ, ಜನತಾ ಕರ್ಫ್ಯೂ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಅದಕ್ಕೆಲ್ಲರೂ ನಾವೆಲ್ಲರೂ ಸಹಕರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥಿಸ್ಕೊಡು. ಮಾನ್ಯ ಶಿರಾ ತಾಲೂಕಿನ ಎಲ್ಲ ನಾಗರಿಕರಲ್ಲಿ ನನ್ನೊಂದು ಕಳಕಳಿಯ ಮನವಿ. ನಾನು ನಿನ್ನೆ ಮೊನ್ನೆ ತುಮಕೂರು ಬೆಂಗಳೂರು ಎಲ್ಲ ಕಡೆ ಹೋಗಿದ್ದೀನಿ, ಅಲ್ಲೆಲ್ಲ ಕಡೆ ಜನರು ಎಲ್ಲೂ ಎಲ್ಲ ಕಡೆ ಖಾಲಿ ಇದೆ, ಆದರೆ ನಮ್ಮ ಶಿರಾದಲ್ಲಿ ಎಲ್ಲೂ ಯಾವುದು ಖಾಲಿ ಇದೆ, ಎಲ್ಲ ಕಡೆನೂ ಬರ್ತಿ. ಯಾಕೆ ಇದಂಗೆ ಆಗ್ತಾಯಿದೆ ಅಂದರೆ ಯಾರಿಗೂ ಈ ಕೊರೋನಾ ಬಗ್ಗೆ ಯಾರಿಗೂ ಭಯನೇ ಇಲ್ಲದಂಗಾಗಿದೆ. ದಯಮಾಡಿ ಯಾರಿಗಾದರೂ ಗುಂಪು ಕೂಡಿದಾಗ ಒಬ್ರಿಗಾಯಿತು ಅಂದರೆ ಇದು ಆಟಮ್ ಸ್ಪ್ರೆಡ್ ಆದಂಗೆ ಬಾಂಬ್ ಆದಂಗೆ ಎಲ್ಲ ಹೊರಗಡೆ ಹೋಗ್ತಿರ್ತದೆ. ದಯವಿಟ್ಟು ಮುಂದಿನ ವರ್ಷ ಹಬ್ಬ ಮಾಡೋದು 10 years ಮಾಡ್ಬೋದು, ನಾವು ಮೊದಲು ಬದುಕಬೇಕು. ಆರೋಗ್ಯವಂತರಾಗಿ ಬದುಕಿದ್ರೆ ಎಲ್ಲವನ್ನೂ ಮಿಕ್ಕಿದ್ದನ್ನು ಪೋಸ್ಟ್ಪೋನ್ ಮಾಡ್ಕೊಂಡು ಮಾಡೋಣ. ದಯಮಾಡಿ ಯಾರೂ ಸಹ ಶಿರಾ ಟೌನಿಗೆ ಬರ್ತಕ್ಕಂಥದ್ದಾಗಲಿ ಗುಂಪು ಕೊಡೋದಾಗಲಿ ಮಾಡಬೇಡಿ. ಅನಾವಶ್ಯಕವಾಗಿ ಶಿರಾಕ್ಕಾಗಲಿ ಬೇರೆ ಕಡೆ ಹೋಗೋದು ಬೇಡ. ಎಲ್ಲರೂ ಈ ಟೈಮಲ್ಲಾದರೂ ಊರಲ್ಲಿ ಇದ್ಬಿಟ್ಟು ಊರಿನ ಶುಚಿತ್ವವನ್ನು ಕಾಪಾಡಿ ದಯವಿಟ್ಟು ಈ ಕೊರೋನಾ ನಮ್ಮ ಶಿರಾ ತಾಲೂಕಿಗೆ ಎಲ್ಲೂ ಸಹ ಆಡ್ದಂಗೆ ಕಾಪಾಡ್ತಕ್ಕಂಥ ಜವಾಬ್ದಾರಿ ಎಲ್ಲರೂ ಮೇಲಿದೆ. ಇದನ್ನು ಎಲ್ಲರೂ ನಾವೆಲ್ಲ ಮನವಿ ಮಾಡ್ತಿರೋದು ಯಾಕಂತೇಳಿದ್ರೆ ಎಲ್ಲರೂ ಜವಾಬ್ದಾರಿ ಆಗಿದೆ. ದಯವಿಟ್ಟು ಇನ್ಮೇಲಾದ್ರೂ ಯಾರೂ ಸಹ ಶಿರಾಕ್ಕೆ ಬರೋದು ಬೇಡ. ನೈರ್ಮಲ್ಯ ಕಾಪಾಡಿ, ಗುಂಪು ಕೊಡ್ತಕ್ಕಂಥದ್ದನ್ನು ಅವಾಯ್ಡ್ ಮಾಡಿ, ಎಲ್ಲ ನಿಮ್ಮ ನಿಮ್ಮ ಮನೆಗಳಲ್ಲಿ ನಿಮ್ಮ ಊರುಗಳಲ್ಲಿ ಇರಬೇಕು ಅಂತ ಈ ಮೂಲಕ ಕಳಕಳಿಯಿಂದ ಮನವಿ ಮಾಡ್ಕೊತೀನಿ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಶ್ರೀ ಟಿವಿ, ಇದು ಜನಪ್ರಧ್ವನಿ.